ಎಂಎಸ್ಎಂಇ ಈ ದೇಶದ ಪ್ರೈಡ್. ಎಂಎಸ್ಎಂಇಸ್ ಆರ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್. ದೇಶದಲ್ಲಿ ಹತ್ರ ಹತ್ರ ಸುಮಾರು 30 ಕೋಟಿ ಜನಕ್ಕೆ ಉದ್ಯೋಗ ಕೊಟ್ಟಂತವರು ಎಂಎಸ್ಎಂಇಗಳು. ಅದಕ್ಕಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಿದ್ದೀನಿ. ಕಂಗ್ರಾಚುಲೇಷನ್. ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಕೃಷಿಕರು ಕೃಷಿ ಕಾರ್ಮಿಕರು ಇರುವಂತದ್ದು. ಆದ್ರೆ ನೆಕ್ಸ್ಟ್ ಬಂದ್ರೆ ಎಂಎಸ್ಎಂಇ. ಸ್ವಾತಂತ್ರ್ಯದ ನಂತರದ ಆರಂಭ ದಿನಗಳಲ್ಲಿ ನಾವು ಆಗ ದೊಡ್ಡ ದೊಡ್ಡ ಕಾರ್ಖಾನೆಗಳ ಕಡೆಗೆ ನಮ್ಮ ಸರ್ಕಾರ ಹೋಯಿತು. ಆದ್ರೆ ಆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವತ್ತು 70 ವರ್ಷ ಒಂದ್ಸರಿ ತಿರುಗಿ ನೋಡಿದ್ರು, 78 ವರ್ಷ ಆಗಿದೆ. ಬಹಳಷ್ಟು ಕಾರ್ಖಾನೆಗಳು ಸ್ವಾತಂತ್ರ್ಯ ಬಂದು ಒಂದು 40-50 ವರ್ಷದಲ್ಲೇ ಮುಚ್ಚೋದು. ನಮ್ದೇ ರಾಜ್ಯದ ನಮ್ಮ ಪ್ರೈಡ್ ಹೆಚ್ಎಂಪಿ ಇವತ್ತಿಲ್ಲ. ನಮ್ಮ ರಾಜ್ಯದ ಎನ್ಜಿಒಸ್ ಇವತ್ತಿಲ್ಲ. ಎಕ್ಸೆಪ್ಟ್ ಕೇಂದ್ರ ಸರ್ಕಾರದ ಕೆಲವು ಪಿ ಎಸ್ ಸಿಗಳು ಬಿಟ್ಟೆ, ಅದು ಬಿ ಎಚ್ ಇ ಎಲ್, ಬಿ ಎಲ್ ಅಥವಾ ಎಚ್ ಎ ಎಲ್. ಯಾವುದೋ ನಮ್ಮ ಡಿಫೆನ್ಸ್ಗೆ ಮುಖ್ಯವಾಗಿ ಅಗತ್ಯವಾಗಿ ಬೇಕಿತ್ತು. ಅದು ಬಿಟ್ಟರೆ ಬಾಕಿ ಎಲ್ಲ ಕಂಪನಿಗಳು ಕೂಡ ಮುಚ್ಚೋಗಿದ್ದಾವೆ. ಯಾಕೆ? ಅದು ಸರ್ಕಾರಕ್ಕೆ ಒಂದು ಬಿಳಿಯಾಣ ಆಗಿತ್ತು. ಬಂದಂತ ಎಲ್ಲರೂ ಕೂಡ ಆ ಕಂಪನಿಯನ್ನು ಬೆಳೆಸಬೇಕಂತ ಯೋಚನೆ ಮಾಡಿಲ್ಲ. ಅದನ್ನ ಅದರಲ್ಲಿ ಅವರವರ ಸ್ವಂತಕ್ಕೆ ಲಾಭವನ್ನು ತಗೊಂಡು ಅದನ್ನ ಪೂರ್ತಿ ಮುಳುಗಿಸಾಕಿದ್ರು. ಅದರಲ್ಲಿ ಎಲ್ಲರ ಜವಾಬ್ದಾರಿನೂ ಇದೆ. ಆದ್ರೆ ಎಂಎಸ್ಎಂಇಗಳಿಗೆ ಸರ್ಕಾರ ಸಪೋರ್ಟ್ ಜಾಸ್ತಿ ಮಾಡಿರ್ಲಿಲ್ಲ. ಎಂಎಸ್ಎಂಇಗಳು ಈ ದೇಶದಲ್ಲಿ ಬೆಳೆದಿದ್ದಾವೆ ಅಂತಂದ್ರೆ ಅದು ನಿಮ್ಮ ಪರಿಶ್ರಮದಿಂದ ಇವತ್ತು ಬೆಳೆದಿದೆ. ಇಷ್ಟು ಶಕ್ತಿಶಾಲಿಯಾಗಿ ಇವತ್ತು ಬೆಳೆದಿದೆ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದ್ರು, ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂತದ್ದು ಯಾವುದು. ನಮ್ಮ ದೇಶದಲ್ಲಿ ಇವತ್ತು ಉದ್ಯೋಗದ ಬಗ್ಗೆ ಚರ್ಚೆ ನಡೀತಿದೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚೆ ನಡೀತಿದೆ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಯಾವ್ದನ್ನ ಮಾಡ್ಬೇಕು ನಾವು? ನಮ್ಮ ದೇಶದಲ್ಲಿ ಕಚ್ಚಾ ವಸ್ತು ಯಾವ್ದು ಸಿಗುತ್ತೆ ಅದನ್ನು ನಾವು ಹೆಚ್ಚು ಬಳಕೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಬೇಕು. ಕಚ್ಚಾ ವಸ್ತು ಯಾವ್ದು ಸಿಗುತ್ತೆ? ನಮ್ಮ ದೇಶದಲ್ಲಿ ಕಚ್ಚಾ ವಸ್ತು ಎಲ್ಲವೂ ಸಿಗುತ್ತೆ. ಮಿನರಲ್ಸ್ ಇದೆ, ಮೈನ್ಸ್ ಇದೆ, ಕೃಷಿ ಇದೆ, ಪಶುಸಂಗೋಪನೆ ಇದೆ, ಎಲ್ಲವೂ ಇದೆ. ಆದ್ರೆ ವರ್ಲ್ಡ್ ಅಲ್ಲಿ ಯಾವ್ದಕ್ಕೆ ಬೇಡಿಕೆ ಇದೆ? ಇವತ್ತು ನೀವು ಯಾವ್ದಾದ್ರು ಸೂಕ್ಷ್ಮ ಟೆಕ್ನಾಲಜಿ ಬಾತು ಬಂದ್ರೆ, ದೊಡ್ಡ ದೊಡ್ಡ ಟರ್ಬೈನ್ಸ್ ಅಥವಾ ಯಾವುದೋ ಮೆಷಿನರಿ ಮಾತು ಬಂದ್ರೆ ಯಾವ್ದಕ್ಕೂ ಜನ ವರ್ಲ್ಡ್ ಅಲ್ಲಿ ಹೋಗ್ತಾರೆ? ಜರ್ಮನಿಗೆ ಹೋಗ್ತಾರೆ. ಜರ್ಮನಿ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಮ್ಮ ದೇಶದ ಹಲವಾರು ವ್ಯವಸ್ಥೆಗಳಿಗೆ ಕೂಡ ಹೊರದೇಶದಿಂದಲೇ ನಾವು ಸಣ್ಣ ಸಣ್ಣ ಪಾಠನ್ನ ದೊಡ್ಡ ಪಾಠನ್ನ ತರಿಸ್ಕೊಳ್ಳೋದಾಗ್ತಾ ಇತ್ತು. ಅದಕ್ಕಾಗಿ ಪ್ರಧಾನಿಯವರು ಹೇಳಿದ್ರು ಮೇಕ್ ಇನ್ ಇಂಡಿಯಾದ ಮೂಲಕ. ಇವತ್ತು ಬಹಳ ಹೆಮ್ಮೆ ಕೊಡುವಂತದ್ದು ಅಂತಂದ್ರೆ ನಾವು ಭಾಷಣ ಮಾಡ್ತಿದ್ವಿ ಹಿಂದೆ, ಪೊಲಿಟಿಕಲ್ ಭಾಷಣ ಇಲ್ಲಿ ಅಗತ್ಯ ಇಲ್ಲ. ಅದು ಆದ್ರೂ ನಾವು ಹೇಳ್ತಾ ಇದ್ವಿ, ನಮ್ಮ ಪೊಲೀಸ್ ಹೊರಗೆ ನಿಂತಿರುವಂತ ಪೊಲೀಸಿನ ಕೈಯಲ್ಲಿರುವಂತ ಗುಂಡು ಮದ್ದು ಕೂಡ ಹೊರದೇಶದಿಂದ ನಮ್ಗೆ ಬರುತ್ತೆ. ಮ್ಯಾಕ್ಸಿಮಮ್ ನಾವು ನಮ್ಮ ಡಿಫೆನ್ಸ್ಗೆ ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂತಿದೀವಿ ಅಂತ ಹೇಳ್ತಿದ್ವಿ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆದ ಮೇಲೆ ಈ ದೇಶ ಡಿಸೈಡ್ ಮಾಡ್ತು ನಾವು ಸೈನ್ಯದಲ್ಲಿ ಸ್ವಾವಲಂಬಿ ಆಗ್ಬೇಕು. ಇವತ್ತು 99% ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ನಮ್ಮ ದೇಶ 99% ಡಿಫೆನ್ಸ್ ಅಲ್ಲಿ ಸ್ವಾವಲಂಬಿ ಆಗುವಂತದನ್ನು ಮಾಡಿದ್ರೆ ಅದಕ್ಕೆ ಎಂಎಸ್ಎಂಇ ಕೊಡುಗೆ ಕೂಡ ಬಹಳ ದೊಡ್ಡದಿದೆ. ಚಿಕ್ಕ ಚಿಕ್ಕ ಐಟಮ್ಸ್, ಯಾವ್ದು ನಮ್ಮ ವಿಮಾನಕ್ಕೆ ಬೇಕು, ಯಾವ್ದು ನಮ್ಮ ಸಬ್ಮರಿನ್ಗೆ ಬೇಕು, ಯಾವ್ದು ನಮ್ಮ ಸೈಕಲ್ ಜೆಟ್ಗೆ ಬೇಕು, ಅದನ್ನ ಭಾರತದಲ್ಲಿ ತಯಾರು ಮಾಡುವಂತ ಯಾವ ಕಂಪನಿಗಳಿದ್ದಾವೆ, ಉದ್ಯಮಿಗಳಿದ್ದಾವೆ, ಅವರಿಗೆ ಸಪೋರ್ಟ್ ಮಾಡುವಂತದನ್ನ ನಾವು ಮಾಡೋದು ಶುರು ಮಾಡಿದ್ವಿ. ಹೊರದೇಶಕ್ಕೆ ಇವತ್ತು ನಮ್ಮ ದೇಶದ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ನಾವು ಬೆಳೀತಾ ಇದೀವಿ. ಎಂಎಸ್ಎಂಇಗಳನ್ನ ಇನ್ನಷ್ಟು ಬಲಗಳಿಸ್ಬೇಕು. ಅದಕ್ಕಾಗಿ ಪ್ರಧಾನಿಯವರು ಯಾರೇ
ಎಂಎಸ್ಎಂಇ ಉದ್ಯಮ ಶುರು ಮಾಡ್ತಾರೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ನಾವು 50 ಲಕ್ಷ ತನಕ ನಿಮ್ಗೆ ಬೆನಿಫಿಟ್ ಕೊಡುವಂತದ್ದು. ನೀವು ಸರ್ವಿಸ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ 20 ಲಕ್ಷ ಬೆನಿಫಿಟ್ ತಗೊಳ್ಳುವಂತದ್ದು. ನೀವು 2ನೇ ಬಾರಿಗೆ ನೋಡಿಗೆ ಬರ್ತೀನಿ ಸಕ್ಸಸ್ ಆಗಿದ್ದೀರಿ ಅಂತಂದ್ರೆ 1 ಕೋಟಿ ತನಕ ಭಾರತ ಸರ್ಕಾರ ಇವತ್ತು ನಿಮ್ಗೆ ಲೋನ್ ಪ್ರೊವೈಡ್ ಮಾಡಿಸುವಂತದ್ದು. ಸರ್ವಿಸ್ ಸೆಕ್ಟರ್ಗೆ 25 ಲಕ್ಷ ಕೊಡಿಸುವಂತದ್ದು. ಬ್ಯಾಂಕ್ ಅವರು ಬಂದು ಕೂತಿದ್ದಾರೆ ಇವತ್ತು. ಬ್ಯಾಂಕ್ ಅನ್ನ ಮತ್ತು ಎಂಎಸ್ಎಂಗಳನ್ನ ಒಟ್ಟು ಮಾಡಬೇಕು, ಜೋಡಿಸ್ಬೇಕು, ಕ್ರೆಡಿಟ್ ಸೌಲಭ್ಯ ಕೊಡಬೇಕು. ಈ ವರ್ಷದ ಬಜೆಟ್ ಅಲ್ಲಿ ಸುಮಾರು 500 ಕಂಪನಿಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ನಾವು ಡಿಸೈಡ್ ಮಾಡಿದೀವಿ. ಯಾಕೆ ನಮ್ಮ ದೇಶದಲ್ಲೇ ಉತ್ಪಾದನೆಯನ್ನ ನಾವು ಮಾಡಬೇಕು, ಇದಕ್ಕೆ ಆದ್ಯತೆ ಕೊಡಬೇಕು. ಲೇಬರ್ಸ್ ಅನ್ನು ಜಾಸ್ತಿ ಮಾಡಬೇಕು, ಸ್ಕಿಲ್ಡ್ ಲೇಬರ್ ಅನ್ನು ಜಾಸ್ತಿ ಮಾಡಬೇಕು. ಉದ್ಯೋಗದ ಬಗ್ಗೆ ನಡೀತಿದೆ, ನಾನು ಯಾವುದೇ ಎಂಎಸ್ಎಂಇ ಮೀಟಿಗೆ ಹೋದಾಗ ದೇಶದಲ್ಲೆಲ್ಲ ಕೇಳುವಂತದ್ದು ಲೇಬರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ, ಆದ್ರೆ ಅವರನ್ನ ನಾವು ಸ್ಕಿಲ್ಡ್ ಮಾಡ್ತಾ ಇದೀವ. ನಮ್ಮ ರಿಕ್ವೈರ್ಮೆಂಟ್ ಅನ್ನ ಮೀಟ್ ಮಾಡುವಷ್ಟಕ್ಕೆ ಅವರು ಟ್ರೈನಿಂಗ್ ಆಗಿದೀಯ. ನಮ್ಮ ದೇಶದ ಕೊರತೆ ಇದು. ಮೊನ್ನೆ G20 ಮೀಟಿಂಗ್ ನಾನು ಬ್ರೆಜಿಲ್ಗೆ ಹೋದಾಗ ಜಪಾನ್ ಅವರು ನನ್ನ ಹತ್ರ ಕೇಳಿದ್ರು, ನಮ್ಗೆ ಸ್ಕಿಲ್ಡ್ ಲೇಬರರ್ಸ್ ಅನ್ನ ಕಳಿಸಿ. ಇವತ್ತು ವರ್ಲ್ಡ್ ಬೇಡಿಕೆ ಏನು, ಲೇಬರರ್ಸ್ ಬರ್ತಾರೆ. ಆದ್ರೆ ನಮ್ಮ ಲೇಬರ್ಸ್ ಬೇರೆ ದೇಶದಲ್ಲಿ ಹೋಗಿ ಕಸ ಗುಡಿಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಾಗಿ ನಾವು ಕಳಿಸೋದಲ್ಲ. ಇಷ್ಟು ದಿನಗಳ ಕಾಲ ಬಹಳಷ್ಟು ದೇಶದಲ್ಲಿ ಈ ಕೆಲಸನ ಮಾಡಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಬಯಸ್ತಾ ಇದೆ ನಮ್ಮ ದೇಶದ ಅನ್ಸ್ಕಿಲ್ಡ್ ಲೇಬರ್ ಕಳಿಸೋ ಬದಲು ಸ್ಕಿಲ್ಡ್ ಲೇಬರ್ ಅನ್ನ ನಾವು ಬೇರೆ ದೇಶಕ್ಕೆ ಕಳಿಸಿದ್ರೆ ಅವರ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಅವರ ಗೌರವ ಜಾಸ್ತಿ ಆಗುತ್ತೆ, ಅವರ ಗೌರವ ಜಾಸ್ತಿ ಆಗುತ್ತೆ, ನಮ್ಮ ದೇಶಕ್ಕೂ ಗೌರವ ಬರುತ್ತೆ. ಈ ದೃಷ್ಟಿಯಿಂದ ಇವತ್ತು ಭಾರತ ಸರ್ಕಾರ ಯೋಚನೆ ಮಾಡ್ತಿದೆ. ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸಪರೇಟ್ ಮಾಡಿದ್ವಿ, ಕೌಶಲ್ಯ ಅಭಿವೃದ್ಧಿ ಡಿಪಾರ್ಟ್ಮೆಂಟ್. ಇವತ್ತು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಎಂಎಸ್ಎಂಇ ಅಲ್ಲಿ ನಾವು ಟ್ರೈನಿಂಗ್ ಮಾಡ್ತೀವಿ, ಕೃಷಿಯಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ, ಪಶು ಸಂಗೋಪನೆಯಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ, ಆಡಿಪಿಆರ್ ಅಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ. ಎಲ್ಲಾ ಇಲಾಖೆಯಲ್ಲಿ ಕೂಡ ನಾವು ಸ್ಕಿಲ್ ಟ್ರೈನಿಂಗ್ ಅನ್ನ ಸ್ಕಿಲ್ಲಿಂಗ್ ಮತ್ತೆ ಅಪ್ ಸ್ಕಿಲ್ಲಿಂಗ್ ಅಂತ ಯಾಕೆ ಹೇಳ್ತೀವಿ? ವಿಶ್ವಕರ್ಮರು, ವಿಶ್ವಕರ್ಮರು ಯಾರು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಈ ಕಸಬು ಹೊಸದಲ್ಲ. ಇಲ್ಲಿ ಬಂದಿರುವಂತ ಎಲ್ಲ ಶಿಲ್ಪಕಾರರು, ಇಲ್ಲಿ ಬಂದಿರುವಂತ ಬುಟ್ಟಿ ಮಾಡುವವರು, ಇಲ್ಲಿ ಬಂದಿರುವಂತ ಬೋಟ್ ಮೇಕರ್ಸ್, ಇಲ್ಲಿ ಬಂದಿರುವಂತ ಬಟ್ಟೆ ನೇಯುವವರು, ಇವ್ರು ಯಾರು ಅಲ್ಲ, ಇವರ ಕುಲಕಸಬು ಇದು. ಅವರ ಅಪ್ಪನಿಂದ, ಅವರ ತಾತನಿಂದ, ಅವರಿಂದ ಅವರು ನೋಡಿ ನೋಡಿ ಕಲ್ತಿದ್ದಾರೆ. ಅದಕ್ಕಾಗಿ ಮತ್ತೆ ಸರ್ಕಾರ ಹೇಳ್ತಾ ಇದೆ, ಅವರು ಪಾಪ ಕಷ್ಟಪಟ್ಟು ಮರ ಕುಯ್ತಾರೆ. ನಿಮ್ಗೆ ಗೊತ್ತಿದೆ, ನಾವು ಚಿಕ್ಕವರಿರುವಾಗ ಮರನ ಹೇಗೆ ಚೆನ್ನಾಗಿ ಮಾಡ್ತಿದ್ರು, ಸಾಫ್ ಮಾಡ್ತಿದ್ರು, ಅದಕ್ಕೆ ಹಿಂಗ್ ಮಾಡ್ತಿದ್ರು. ನಾವು ನಮ್ಮ ಭಾಷೆಯಲ್ಲಿ ತೊಳುವಲ್ಲಿ ಬೀಸುಳಿ ಅಂತ ಹೇಳ್ತಿದ್ರು, ಅಂದ್ರೆ ಅದನ್ನ ಚೆನ್ನಾಗಿ ಮಾಡಿದ್ರು, ರಿಫೈನ್ ಮಾಡುವಂತದ್ದು ಮಾಡ್ತಾ ಇದ್ರು. ಇವತ್ತದು ಬೇಕಿಲ್ಲ, ಇವತ್ತು ಮೆಷಿನ್ ಬಂದಿದೆ. ಕಲ್ಲನ್ನ ಕುಟ್ಟಿ 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 ಮೂರ್ತಿ ಮಾಡ್ತಾ ಇದ್ರು, ಇವತ್ತು ಬೇಕಿಲ್ಲ, ಇವತ್ತು ಮೆಷಿನ್ ಬಂದಿದೆ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಾರೆ, ಇಂಥ ಯಾರು ಪಾರಂಪರಿಕವಾಗಿ ಕುಲಕಸಬು ಮಾಡ್ತಾ ಇದ್ರು ಅವರಿಗೆ ನಾವು ಸ್ಕಿಲ್ ಮಾಡಬೇಕು, ಅಪ್ಸ್ಕಿಲ್ ಮಾಡಬೇಕು, ಅವರಿಗೆ ಟೆಕ್ನಾಲಜಿ ಕೊಡಬೇಕು, ಮೆಷಿನರಿ ಕೊಡಬೇಕು, ಟೂಲ್ ಕೊಡಬೇಕು, ಕ್ರೆಡಿಟ್ ಗ್ಯಾರಂಟಿ ಕೊಡಬೇಕು, ಕ್ರೆಡಿಟ್ ಜೊತೆ ಬ್ಯಾಂಕ್ ಅವ್ರ ಜೊತೆ ಅವರನ್ನ ಕೊಲಾಬರೇಟ್ ಮಾಡಬೇಕು, ಮತ್ತು ಮಾರ್ಕೆಟಿಂಗ್ ಕೊಡಬೇಕು. ಮಾರ್ಕೆಟಿಂಗ್ ಎಲ್ಲಿದೆ? ನಾನು ಮೈಸೂರಿನಲ್ಲಿ ಉಸ್ತುವಾರಿ ಸಚಿವರಿದ್ದಾಗ ಅಲ್ಲೊಂದು ಕಲಾ ಕಾಲೇಜ್ ಇದೆ, ಅಂದ್ರೆ ಪೇಂಟಿಂಗ್ ಇದನ್ನ ಹೇಳ್ಕೊಡುವಂತದ್ದು ಇದೆ. ಯಾರು ಹುಡುಗರು ಹೋಗ್ತಾ ಇರ್ಲಿಲ್ಲ ಅದಕ್ಕೆ. ಏನಂತಾರೆ ಅದಕ್ಕೆ, ಯಾವ ಕಾಲೇಜು? ಜಯಚಾಮರಾಜೇಂದ್ರ ಕಾಲೇಜ್ ಇದೆ. ಬರೀ 20 ಜನ 25 ಜನ ಸ್ಟೂಡೆಂಟ್ಸ್ ಬರ್ತಿದ್ರು. ನಾನು ಅವ್ರಿಗೆ ಒಂದಿನ ಕೇಳಿದೆ, ಹೋಗಿ ನೀವು ಬಂದಿದ್ದೀರಿ, ಯಾವ ಧೈರ್ಯದ ವೇಳೆ ಬಂದಿದ್ದೀರಿ ಅಂತ. ನೀವು 20 ಜನ ಬಂದಿದ್ದೀರಲ್ಲಪ್ಪ ಡಿಗ್ರಿ ಓದಕ್ಕಿದೆ ಅಂದ್ರೆ ಯಾವ ಧೈರ್ಯದ ವೇಳೆ ಬಂದ್ರಿ? ಅವ್ರು ಹೇಳಿದ್ರು, ಮೇಡಮ್ ನಾವಿಲ್ಲಿ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಲಂಡನ್ ನಲ್ಲಿ ನಮ್ಗೆ 5 ಲಕ್ಷ ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್. ನಮ್ಮ ಒಂದು ಪೇಂಟಿಂಗ್ ಅನ್ನ 10 ಲಕ್ಷಕ್ಕೆ 15 ಲಕ್ಷಕ್ಕೆ ಫಾರಿನರ್ಸ್ ಖರೀದಿ ಮಾಡ್ತಾರೆ. ಆದ್ರೆ ಜನಕ್ಕೆ ಇದು ಗೊತ್ತಿಲ್ಲ. ಇದು ಇವತ್ತು ನಮ್ಮ ದೇಶದಲ್ಲಿ ಯಾವುದು ನಮ್ಮ ಹಿರಿಯರ ಕಾಲದಿಂದ ಕಲೆ ಇತ್ತು, ನಮ್ಮ
ಶಿಲ್ಪಕಲೆ ಇರ್ಬೋದು, ಅದು ಚಿತ್ರಕಲೆ ಇರ್ಬೋದು, ಅದು ಯಾವುದೇ ಇರ್ಬೋದು, ಇದನ್ನ ನಾವು ಅಪ್ಗ್ರೇಡ್ ಮಾಡಿದ್ರೆ ಹೊರದೇಶದಲ್ಲಿ ಇದಕ್ಕೆ ಬೇಡಿಕೆ ಇದೆ. ಅದಕ್ಕಾಗಿ ಪ್ರಧಾನಿ ನಮ್ಗೆ ಹೇಳಿದ್ದಾರೆ, ಕೇವಲ ನೀವು ವಿಶ್ವಕರ್ಮರಿಗೆ ಟೂಲ್ ಕೊಟ್ಟಿ, ಟ್ರೈನಿಂಗ್ ಕೊಟ್ಟಿ, ಸಾಲ ಕೊಡಿಸಿದ್ರು, ಇಷ್ಟು ಮಾತ್ರ ಅಲ್ಲ, ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ರೀಚ್ ಆಗ್ಬೇಕು. ಇದನ್ನು ಮಾಡುವಂತ ಜವಾಬ್ದಾರಿಯನ್ನು ನಾವು ಹೊರಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಪ್ರಮುಖರು ಬರಬೇಕಾಗಿತ್ತು. ಯಾವುದೇ ವಿಶ್ವಕರ್ಮ ಯೋಜನೆ, ಸರ್ಕಾರದ ಯೋಜನೆ ಅಲ್ಲಿ ಪೊಲಿಟಿಕ್ಸ್ ಇಲ್ಲ. ಯಾಕಂದ್ರೆ ರಾಜ್ಯ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಸರಿ ಕೆಲಸ ಮಾಡಬೇಕು. ನಮ್ಮ ಹಣ ಏನು ಬಂದ್ರೂ ಕೂಡ ರಾಜ್ಯಕ್ಕೆ ಬರುತ್ತೆ. ರಾಜ್ಯ ಸರ್ಕಾರವನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಅವರು ಜವಾಬ್ದಾರಿಯನ್ನು ತಗೋಬೇಕು, ಇದನ್ನು ಫಾಲೋ ಅಪ್ ಮಾಡುವಂತದ್ದು ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಎಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಬೋದು, ನಮ್ಮ ರಾಜ್ಯದಲ್ಲಿ ಎಲ್ಲಿ ಇದನ್ನ ಚೆನ್ನಾಗಿ ಮಾಡ್ಬೋದು, ಎಲ್ಲಿ ಇದನ್ನ ಕ್ಲಸ್ಟರ್ ಮಾಡ್ಬೋದು, ಎಲ್ಲಿ ಇದಕ್ಕೆ ಜಾಗ ಕೊಡಬೇಕು. ಇವತ್ತು ನಾನು MSMC ನ್ಯಾಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ಗೆ ಒಂದು ಕಾರ್ಯಕ್ರಮ ಸರಿಯಾಗಿ ಡೆಲ್ಲಿಗೆ ಹೋಗಿದೆ. ಅಲ್ಲಿ ಹೋಗಿ ಬಹಳ ದೊಡ್ಡ ಕ್ಯಾಂಪಸ್, ಅದು ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಕೊಡ್ತಾರೆ, ಅಲ್ಲಿ ಅಪ್ ಸ್ಕಿಲಿಂಗ್ ಮಾಡ್ತಾರೆ. ನಾನು ಅಲ್ಲಿ ಹೋಗಿದ ತಕ್ಷಣ ಅನ್ನಿಸ್ತು, ನಮ್ಮ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಇದು ಇಲ್ಲ. ನೀವು MSMC ಟ್ರೈನಿಂಗ್ ತಗೋಬೇಕಾದ್ರೆ ಒಬ್ಬ ಕೇರಳದವನು, ತಮಿಳ್ನಾಡವರು, ಅಥವಾ ಕರ್ನಾಟಕದವರು, ಅಥವಾ ಗೋವಾದವರು ಬೆಳಿಗ್ಗೆ ಹೋಗ್ಬೇಕು MSMC ಸರ್ಟಿಫಿಕೇಟ್ ತಗೋಬೇಕು ಅಂತಂದ್ರೆ. ನಮ್ಮ ರಾಜ್ಯದಲ್ಲಿ ಇದು ಆಗ್ಬೇಕು ಅಂತ ಅನ್ನಿಸ್ತು. ತಕ್ಷಣ ನಾನು ಅಲ್ಲೇ ಹೇಳಿದೆ MD ಕರೆದು, ದಯಮಾಡಿ ನನ್ನ ಒಂದ್ಸರಿ ಪೀಣ್ಯದ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕಳಿಸಿ ನಿಮ್ಮ ಅಧಿಕಾರಿಗಳನ್ನು, ಅಲ್ಲೆಲ್ಲರೂ ಜಾಗ ಇದ್ರೆ ನಾವು MSMC ಅನ್ನ ಒಂದು ಕರ್ನಾಟಕದಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡ್ಬೇಕು ಅಂತ ಅವ್ರು ಬಂದಿದ್ದಾರೆ. ಮತ್ತು ನನ್ಗೆ ಅನ್ಸುತ್ತೆ ನಮ್ಮ ಅಧಿಕಾರಿ ರಾಜೇಂದ್ರ ಹೇಳ್ತಾ ಇದ್ರು, ಈಗ ನಾನು ಫೈಲ್ ಮೂವ್ ಮಾಡಿದೀನಿ, ಕರ್ನಾಟಕ ಹೋಗ್ತಾ ಇದೆ, ನಾವು 30 ಇಯರ್ಸ್ಗೆ ಲೀಸ್ ಕೊಡ್ತೀವಿ. ನಾನು ಹೇಳಿದೆ 90 ಇಯರ್ಸ್ಗೆ ಕೊಡಿ, ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು 30 ಇಯರ್ಸ್ ಮಾಡಿದ್ದಾರೆ. ಓಕೆ, 30 ಇಯರ್ಸ್ ಅಂದ್ರೆ 30 ಇಯರ್ಸ್ ಮತ್ತೆ ಮುಂದುವರಿಸ್ಬೋದು, ಮುಂದೆ ಯಾರೋ ಬರ್ತಾರೆ. ಅಂದ್ರೆ ನ್ಯಾಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ನ ಟ್ರೈನಿಂಗ್ ಸೆಂಟರ್, ಸ್ಕಿಲ್ಲಿಂಗ್ ಮತ್ತೆ ಅಪ್ ಸ್ಕಿಲ್ಲಿಂಗ್ ಇಲ್ಲಿ ಬಂದ್ರೆ ಜನ ಬರ್ತಾರೆ, ಆ ಟೆಕ್ನಿಕಲ್ ವ್ಯಕ್ತಿಗಳನ್ನ ನಾವು ಉತ್ಪನ್ನ ಮಾಡ್ಬೋದು. ನಿಮ್ಗೂ ಅವ್ರು ಅನುಕೂಲ ಆಗ್ತಾರೆ, ಇಲ್ಲಿ ಯಾರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರಿದ್ದಾರೆ, ನಿಮ್ಗೂ ಆಗುತ್ತೆ, ಹಾಗೇನೆ ಬೇರೆ ದೇಶಕ್ಕೆ ನಾವು ಕಳಿಸ್ಕೊಡಕ್ಕೂ ಆಗುತ್ತೆ, ಅವ್ರಿಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ವಿಶ್ವಕರ್ಮದವರೆಗೂ ನಾನು ಅದನ್ನೇ ಹೇಳುವಂತದ್ದು, ನಿಮ್ಗೆ ನಾವು ID ಕಾರ್ಡ್ ಕೊಡ್ತೀವಿ, ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀವಿ. ಇಷ್ಟು ದಿನ ನೀವು ಕೆಲಸ ಮಾಡ್ತಾನೆ ಇದ್ದೀನಿ, ಆದ್ರೆ ನಿಮ್ಗೆ ಸರ್ಟಿಫಿಕೇಟ್ ಇರ್ಲಿಲ್ಲ, ನಿಮ್ಮ ಹತ್ರ ನಿಮ್ಮನ್ನ ಐಡೆಂಟಿಫೈ ಮಾಡೋರು ಇರ್ಲಿಲ್ಲ. ಯಾರಾದ್ರೂ ಶಿಲ್ಪಕಾರ ಒಳ್ಳೆಯ ಗಣೇಶನ ಮೂರ್ತಿಯ ಅಥವಾ ಶಿವಲಿಂಗನ ಮಾಡಿದ್ದು ಯಾವ್ದೋ ದೇವಸ್ಥಾನದವ್ರು ತಗೊಂಡೋಗ್ತಿದ್ರು, ಅದಕ್ಕಿಂತ ಹೆಚ್ಚು ಏನು ಆಗ್ತಾ ಇರ್ಲಿಲ್ಲ. ಅದಕ್ಕಾಗಿ ಇವತ್ತು ಇದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ತಲುಪಿಸುವಂತ ಒಂದು ದೊಡ್ಡ ಗುರಿ ಇಟ್ಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಕರೀತೀವಿ, ಇವತ್ತು ಕರ್ನಾಟಕದಲ್ಲಿ ಸುಮಾರು 29 ಲಕ್ಷದಷ್ಟು ಅಪ್ಲಿಕೇಶನ್ ಬಂದಿದೆ, ತುಂಬಾ ಒಳ್ಳೇದು. ಅದರಲ್ಲಿ ನಮ್ಗೆ ಅನ್ಸುತ್ತೆ ಮೊದಲ ಹಂತದ ವೆರಿಫಿಕೇಶನ್ ಸುಮಾರು 17 ಲಕ್ಷಕ್ಕೆ ಆಗಿದೆ, 17 ಲ್ಯಾಕ್ಸ್ ಫಸ್ಟ್ ಟೈಮ್ ವೆರಿಫಿಕೇಶನ್ ಆಗಿದೆ. ಸೆಕೆಂಡ್ ಟೈಮ್ ವೆರಿಫಿಕೇಶನ್ ನಾವೆಲ್ಲವೂ ಕೂಡ DCಗೆ ಕಳಿಸಿದ್ದೀವಿ, DC ಗ್ರಾಮ ಪಂಚಾಯತ್ಗಳಿಗೆ ಕಳಿಸಿದ್ದಾರೆ, ನಗರದಲ್ಲಿ ಕಾರ್ಪೊರೇಷನ್, ಬೆಂಗಳೂರಲ್ಲಿ ಸಮಸ್ಯೆ ಆಗಿದೆ, ಬೆಂಗಳೂರಲ್ಲಿ ಜಾಸ್ತಿ ವೆರಿಫಿಕೇಶನ್ ಆಗಲಿಲ್ಲ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮೊನ್ನೆ ನಾನು ಕಮಿಷನರ್ಗೂ ಫೋನ್ ಮಾಡಿದ್ದೆ, ಇದಂತೂ ಬೆಂಗಳೂರಲ್ಲಿ ಸಿಕ್ಕಂತ ಅಪ್ಲಿಕೇಶನ್ ಅನ್ನ ವೆರಿಫಿಕೇಶನ್ ಮಾಡಿ ನೀವು ಕಳಿಸ್ಬೇಕು. ಯಾಕೆ ಇದರಲ್ಲಿ ಯಾರು ಸಾಂಪ್ರದಾಯಿಕ ಅಲ್ಲ ಅಂತವರು ಕೂಡ ಅರ್ಜಿ ಹಾಕಿದ್ದಾರೆ. ಎಲ್ಲ ಕಡೆ ಫರ್ಜಿ ನಡೆಯುತ್ತೆ, ಎಲ್ಲ ಕಡೆ ನಕಲಿ ಬರುತ್ತೆ. ಅದಕ್ಕಾಗಿ ಇದು ಅಸಲಿಯ ನಕಲಿ ಗೊತ್ತಾಗಬೇಕಾದ್ರೆ ಸರ್ಕಾರದ ಹಣ ಕೊಡ್ತಾ ಇದೀವಿ ನಾವು, ಬ್ಯಾಂಕ್ನವರು ಹಣ ಕೊಡ್ತಿದ್ದಾರೆ, ನಾವು ಟ್ರೈನಿಂಗ್ ಕೊಡ್ತೀವಿ, 15,000 ಟೂಲ್ ಕಿಟ್ ಕೊಡ್ತೀವಿ, ಅದು ರಿಯಲಿ ಯೂಸ್ ಮಾಡುವವರಿಗೆ ಹೋಗ್ಬೇಕು. ಅದಕ್ಕಾಗಿ ಇವತ್ತು ಇದನ್ನ ರಿವೆರಿಫಿಕೇಶನ್ ಮಾಡಿ ಅಂತ ನಾವು DCಗಳಿಗೆ ಕಳಿಸಿದ್ವಿ, ಅವ್ರ ತಾಲೂಕು ಕಳಿಸಿ ಅವ್ರ ಗ್ರಾಮಕ್ಕೆ ಕಳಿಸಿ ವೆರಿಫಿಕೇಶನ್ ಆಗಿದೆ. ಇದರಲ್ಲಿ ಕರ್ನಾಟಕದಲ್ಲಿ ಬಂದಂತ 29 ಲಕ್ಷ ಅರ್ಜಿಗಳಲ್ಲಿ 17 ಲಕ್ಷ ಮೊದಲ ಹಂತದ ವೆರಿಫಿಕೇಶನ್ ಆಗಿದೆ, 7 ಲಕ್ಷ ಎರಡನೇ ಹಂತದ ವೆರಿಫಿಕೇಶನ್ ಆಗಿದೆ, 4 ಲಕ್ಷ ಅರ್ಜಿಗಳು ಓಕೆ ಆಗಿದ್ದಾವೆ ಇಲ್ಲಿ ತನಕ. 4 ಲಕ್ಷ ನಾಡಿದ 25 ತಾರೀಕು ಪ್ರಧಾನಮಂತ್ರಿಯವರು ವಾರ್ಧದಲ್ಲಿ ಎಲ್ಲ ಸರ್ಟಿಫಿಕೇಟ್ ಅನ್ನ ಸುಮಾರು 20 ಲಕ್ಷ ವಿಶ್ವಕರ್ಮರಿಗೆ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ 4 ಲಕ್ಷ ಇದ್ದಾರೆ, ಅದು ಬಹಳ ದೊಡ್ಡ ನಂಬರ್. ಇದು ದೇಶಕ್ಕೆ ಯೋಚನೆ ಮಾಡಿದ್ರೆ ಚೆನ್ನಾಗಾಗಿದೆ. ಇಲ್ಲಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ,
ಬ್ಯಾಂಕ್ ಅವರು ಇಲ್ಲಿ ಬಂದಿದ್ದಾರೆ. ಸುಮಾರು 41,000 ಜನಕ್ಕೆ ಕರ್ನಾಟಕದಲ್ಲಿ ಲೋನ್ ಪ್ರೊವೈಡ್ ಮಾಡುವಂತದ್ದು ಕೂಡ ಬ್ಯಾಂಕ್ ಅವರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಇವರೆಲ್ಲರಿಗೂ ಯಾರಿಗೆ ವೆರಿಫಿಕೇಶನ್ ಆಗಿದೆ, 400,000 ಜನಕ್ಕೆ ಅರ್ಜನಕ್ಕೆ ಲೋನ್ ಸಿಗ್ಬೇಕು, ಅರ್ಜನಕ್ಕೆ ಟೂಲ್ ನಾವು ಕೊಡಬೇಕು, ಅರ್ಜಕ್ಕೆ ಸರ್ಟಿಫಿಕೇಟ್ ನಾವು ಕೊಡಬೇಕು, ಇದೆಲ್ಲವನ್ನ ಮಾಡುವಂತ ಒಂದು ಬಹಳ ದೊಡ್ಡ ಕೆಲಸ ಇವತ್ತು ನಮ್ಮಲ್ಲಿದೆ. ನಾನು ಒಂದೇ ಆಗ್ರಹ ಮಾಡುವಂತ ನಮ್ಮ MSMEಗಳು, ನಾವು ಇಂಟರ್ನ್ಯಾಷನಲ್ ಅಲ್ಲಿ ವ್ಯವಹಾರ ಮಾಡುವಂತ ಮಟ್ಟಕ್ಕೆ ನಮ್ಮ ಉತ್ಪನ್ನಗಳನ್ನ ಅಪ್ಗ್ರೇಡೇಷನ್ ಮಾಡಬೇಕು. ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಮತ್ತೆ ಸಭೆಗೆ ಬರ್ತಾರೆ, ಮೇಡಮ್ ಅದನ್ನೇ ಹೇಳ್ತಾರೆ ಅಂತ ನಿಮ್ಗೆ ಅನಿಸ್ಬೋದು. ನಮ್ಮ ಬಾಲಕೃಷ್ಣ ಅವರು, ಶಿವಕುಮಾರ್ ಅವರು, ಮುಂದೆ ಕೂತಿದ್ದಂತ ಕಾಶ್ಯದ ಅವರು, ಲಘುಗ್ರಮ್ ಭಾರತಿ ಅವರು, ಅವೇಕ್ ಅವರು ಪದೇ ಪದೇ ನಮ್ಮ ಸಭೆಗೆ ಬರ್ತಾರೆ. ನಾನು ಪದೇ ಪದೇ ಅದನ್ನೇ ಹೇಳೋದು, ನಾವು ಯಾವ ಹಂತಕ್ಕೆ ಬೆಳಿಬೇಕು ಅಂದ್ರೆ ನಮ್ಮ ಎಲ್ಲ ಪ್ರೊಡಕ್ಟ್ಸ್ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ಬೇಕು ಅಂತ. ಬೇಸಿಕ್ ಒಂದು ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಒಂದು ಸ್ಟ್ಯಾಂಡರ್ಡ್ ಅಲ್ಲ. ನಾನು ಕೃಷಿ ಮಂತ್ರಿ ಇದ್ದಾಗ, ಫುಡ್ ಪ್ರೊಸೆಸಿಂಗ್ ಮಂತ್ರಿ ಇದ್ದಾಗ ಇದೇ ಹೇಳ್ತೀನಿ, ನಾವು ಹೊರದೇಶಕ್ಕೆ ಕಳ್ಸಕ್ಕೆ ಒಂದು ಸ್ಟ್ಯಾಂಡರ್ಡ್, ನಾವು ತಿನ್ನಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತ. ನಮ್ಮ ಸ್ಟ್ಯಾಂಡರ್ಡ್ ಅನ್ನು ಕೆಸೆ ಮಾಡಲ್ಲ, ಹಾಗೆ ತಿಂತೀನಿ, ವಿಷಯ ತಿಂತೀನಿ. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಟೆಸ್ಟ್ ಮಾಡೋದು ಬೇರೆ ದೇಶದವರು ಕೊಂಡ್ಕೊಳ್ಳಲ್ಲ, ಇದು ವ್ಯತ್ಯಾಸ. ಅದಕ್ಕಾಗಿ ನಾವು ಇಲ್ಲಿ ನಾವು ಉಪಯೋಗಿಸಿ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ದು ಯಾವ್ದೇ ಇರಲಿ, ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಬದುಕುದನ್ನ. ಮತ್ತು ಅದೇ ರೀತಿ ಸ್ವಲ್ಪ ದುಡ್ಡು ಜಾಸ್ತಿ ಆಗುವುದಿಲ್ಲ. ಇವತ್ತು ಬೆಂಗಳೂರಿಗೆ ಸಾವಯವ ಆರ್ಗ್ಯಾನಿಕ್ ಅಂತ ಬಂದ್ರೆ 1 ಗಂಟೆಯಲ್ಲಿ ಎಲ್ಲ ವಸ್ತು ಖಾಲಿ ಆಗುತ್ತೆ. ಅದು ಆರ್ಗ್ಯಾನಿಕ್ ಇನ್ನೂ ಗೊತ್ತಿಲ್ಲ, ಅದು ಖಾಲಿ ಆಗುತ್ತೆ. ಯಾಕಂದ್ರೆ ನಂಬಿಕೆ, ನಾವು ಆರ್ಗ್ಯಾನಿಕ್ ತಿನ್ಬೇಕು ಅನ್ನುವಂತ ಜನರ ಭಾವನೆ, ಬೇರೆ ಬೇರೆ ವಿಷ ಇದೆ ಅನ್ನುವಂತ ಭಯ, ಇದು ಇವತ್ತು ಖರ್ಚು ಮಾಡಿಸುತ್ತೆ. ಆದರೆ ಅದಕ್ಕೆ ರೇಟ್ ಎಷ್ಟು, 1.5 ಪಟ್ಟು 2 ಪಟ್ಟು ಜಾಸ್ತಿ ಇದೆ, ಅದನ್ನ ನಾವು ಕೊಂಡ್ಕೊಳ್ತೀವಿ. ಅದಕ್ಕಾಗಿ ಇವತ್ತು ನಾವು ಯಾವುದನ್ನೇ ತಯಾರು ಮಾಡಲಿ, ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ತಯಾರು ಮಾಡಬೇಕು. ಈ ದೃಷ್ಟಿಯಿಂದ ಇವತ್ತು ನಮ್ಮ ಉದ್ಯಮಿಗಳು ಯೋಚನೆಯನ್ನ ಮಾಡಬೇಕು. ಖಂಡಿತವಾಗಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಹಕಾರ ಇದೆ. ಪದೇ ಪದೇ ಸೇರೋಣ. ವಿಶ್ವಕರ್ಮ ಯೋಜನೆಯಲ್ಲಿ ಟ್ರೈನಿಂಗ್ ಪಡೆದಂತ, ವಿಶ್ವಕರ್ಮ ಯೋಜನೆಯಲ್ಲಿ ಇವತ್ತು ಇಲ್ಲಿ ಬಂದು ಭಾಗವಹಿಸಿದಂತ, ಸ್ಟಾಲ್ ಗಳನ್ನ ಹಾಕಿದಂತ ಎಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಕಲೆ ಇತ್ತು, ನಿಮ್ಮಲ್ಲಿ ಯಾವ ವಿದ್ವತ್ ಇತ್ತು, ಇದನ್ನ ಇವತ್ತು ಸರ್ಕಾರ ಗುರುತಿಸುವಂತದ್ದು ಮಾಡಿದೆ. ಅದು ಚಿನ್ನದ ಕೆಲಸಗಾರರು ಇರ್ಬೋದು, ಬೆಳ್ಳಿ ಕೆಲಸಗಾರರು ಇರ್ಬೋದು, ಶಿಲೆ ಕೆಲಸಗಾರರು ಇರ್ಬೋದು, ಅಥವಾ ಕಬ್ಬಿಣದ ಕೆಲಸಗಾರರು ಇರ್ಬೋದು, ಬೋಟ್ ಮಾಡೋರು ಇರ್ಬೋದು, ಗಾರ್ಮೆಂಟ್ ಮಾಡೋರು ಇರ್ಬೋದು, ಬಟ್ಟೆ ಹೊಲಿಯೋರು ಇರ್ಬೋದು, ಬುದ್ಧಿ ಹೇಳಿಯವರು ಇರ್ಬೋದು, ಯಾರೇ ಇರ್ಬೋದು, ಚಿಕ್ಕ ಪುಟ್ಟ ಕೆಲಸ ಮಾಡೋರಿಗೆ ಕೂಡ ಭಾರತ ಗುರುತಿಸುತ್ತೆ ಅನ್ನುವಂತ ಭಾವನೆ ಬರಬೇಕು. ಮತ್ತೆ ನಮ್ ಜೊತೆ ಬ್ಯಾಂಕ್ ಅವರು ಇದ್ದಾರೆ ಅಂತ ಮೊದಲು ನಾವು ಹೇಳ್ತಾ ಇದ್ವಿ. ಯಾರಾದ್ರೂ ಉದ್ಯಮಿಗಳನ್ನು ಕೋಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಹೇಳಿದ್ರೆ ಅವ್ರು ಕಾಫಿ ಕೊಟ್ಟು ನಿಮ್ಗೆ ಸಾಲ ಕೊಡ್ತಿದ್ರು, ಯಾಕಂದ್ರೆ ನೀವು ಸಾಲ ತೀರಿಸ್ತಾರ ಅಂತ. ನಮ್ಮ ರೈತರಿಗೆ, ನಮ್ಮ ಬಡವರಿಗೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಆದ್ರೆ ಮೊದಲ ಬಾರಿಗೆ ನಮ್ಮ ರೈತರಿಗೆ ಕೂಡ ನಾವು KCC ಮೂಲಕ 100% ಸ್ಯಾಚುರೇಟ್ ಆಗ್ಬೇಕು ಅಂತ ಮಾಡಿದ್ವಿ. ಎಲ್ಲರಿಗೂ ಲೋನ್ ಸಿಗುವಂತದ್ದಾಯ್ತು. ಇದೀವತ್ತು ಆಗ್ಬೇಕಾಗಿದೆ. ಯಾರಿಗೂ ಅಗತ್ಯ ಇದೆ, ನಮ್ ದೇಶದಲ್ಲಿ ಒಂದು ಭಾವನೆ ಇದೆ, ನಾವು ಮೋಸ ಮಾಡೋರು ಬಹಳ ದೊಡ್ಡವರು ಇರ್ಬೋದು, ಆದ್ರೆ ಚಿಕ್ಕವರು ಲೋನ್ ತಗೊಂಡ್ರೆ ಮೋಸ ಮಾಡಲ್ಲ. ನಾವು ಕಷ್ಟಪಟ್ಟು ತೀರಿಸ್ತೀವಿ, ಕಷ್ಟಪಟ್ಟು ನಮ್ಮ ಪ್ರೆಸ್ಟೀಜ್ ಅಂದ್ಕೊಂಡು ನಾವು ತೀರಿಸ್ತೀವಿ. ಅದಕ್ಕಾಗಿ ಪರ್ಸೆಂಟೇಜ್ ಮೋಸ ಮಾಡೋರು ಬಹಳ ಕಡಿಮೆ. ಅಲ್ಲ, ಬ್ಯಾಂಕ್ ಅವರು ತುಂಬಾ ಸತಾಯಿಸ್ತಾರೆ, ಆಕೋಬರ್ ಮೇರೆ ಶಿಕಾಯತ್ ಗ್ರೀವೆನ್ಸಸ್. ಬಟ್ ಇದನ್ನ ಸರಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಒಂದು ಸರ್ಕಾರವಾಗಿ ಪ್ರಧಾನಿ ಹೇಳಿದ್ರು, ಮುದ್ರಾ ಲೋನ್ ಕೊಡುವಾಗ ಏನ್ ಹೇಳಿದ್ರು, ಯಾರು 50,000 ತನಕ ಲೋನ್ ತಗೊಂತಾರ ಅವರಿಗೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ರು. ದೇಶದ ಮೊದಲ ಪ್ರಧಾನಿ ಹೇಳಿದ್ರು, ಅವ್ರು ತೀರಿಸೇ ತೀರಿಸ್ತಾರೆ ವಾಪಸ್ಸು, ನಾನು ಗ್ಯಾರಂಟಿ ಅನ್ನುವಂತ ಮಾತನ್ನೇ ದೇಶದ ಪ್ರಧಾನಿ ಹೇಳ್ತಾರೆ. ಅಂದ್ರೆ ಯಾರು ಶಿಶು ಲೋನ್ ತಗೊಂಡ್ರು ಅವ್ರಿಗೆ ಮೋದಿ ಗ್ಯಾರಂಟಿ ಆಗಿ ನಿಂತರು. ಇದು ಈ ದೇಶದ ಸಂಸ್ಕೃತಿ ಅಲ್ಲ, ನಮ್ದು ವಿಶ್ವಾಸ ಇದೆ ನಿಮ್ಮೇಲೆ. ನೀವು ಲೋನ್ ತಗೊಂಡ್ರೆ ತೀರಿಸ್ತೀರಿ. ಕಷ್ಟ ಆಗಿದೆ ಕೊರೋನಾ ಟೈಮ್, ನಿಮ್ಗೆ ಯಾರಿಗೂ ವ್ಯಾಪಾರ ಇರ್ಲಿಲ್ಲ. ಬೇರೆ ಯೋಜನೆ ಮೂಲಕ ಸಹಾಯ ಮಾಡುವಂತದ್ದು ಮಾಡ್ತೀವಿ. ಅದಕ್ಕೆ ಇವತ್ತು ಬಹಳ ಖುಷಿಯಾಗಿದೆ. ವಿಶ್ವಕರ್ಮ ಯೋಜನೆಯಲ್ಲಿ ಯಾವ ಮನಸ್ಸಲ್ಲಿ ಇಟ್ಕೊಂಡಿದ್ದು, ಜಾತಿ ಅಲ್ಲ ವಿಶ್ವಕರ್ಮ, ಯಾವುದನ್ನೂ ನಾವು ಜಾತಿ ಅಂತ ಕರಿಬಾರ್ದು, ಬ್ರಾಂಡ್ ಮಾಡಬಾರ್ದು. ಇವತ್ತು ಎಲ್ಲಾ ಜಾತಿಯಲ್ಲಿ ಕೂಡ ಎಲ್ಲಾ ಕೆಲಸ ಮಾಡುವರಿದ್ದಾರೆ. ಬರ ಕೆಲಸ ಎಲ್ಲಾ ಜಾತಿಯವರು ಮಾಡ್ತಾರೆ, ಶಿಲ್ಪಕಾರ ಎಲ್ಲಾ ಜಾತಿಯವರು ಮಾಡ್ತಾರೆ, ಎಲ್ಲವನ್ನ ಎಲ್ಲಾ ಜಾತಿಯವರು ಮಾಡ್ತಾ ಇದ್ದಾರೆ. ಜಾತಿಯಿಂದ ಪರಿಗಣಿಸಿದಲ್ಲ,
ವಿಶ್ವಕರ್ಮ ಯೋಜನೆ ಅನ್ನುವಂಥದ್ದು ಪಾರಂಪರಿಕವಾಗಿ ಬಂದಿರುವಂತ ಒಂದು ಉದ್ಯಮವನ್ನ ನಾವು ಗುರುತಿಸಿರುವಂತದ್ದು. ಆ ಕಾರಣಕ್ಕಾಗಿ ಇವತ್ತು ಯಾವ ವಿಶ್ವಕರ್ಮ ಯೋಜನೆಯನ್ನು ನೀವು ಅರ್ಜಿ ಹಾಕೊಂಡಿದ್ದೀರಿ, ವೆರಿಫಿಕೇಶನ್ ಆಗಿದೆ, ಟ್ರೈನಿಂಗ್ ಆಗಿದೆ, ಲೋನ್ ಮುಂದೆ ಲೋನ್ ಕೆಳಗೆ ಸಿಕ್ಕಿದೆ, ಮುಂದೆ ಸಿಗುತ್ತೆ, ಮತ್ತೆ ಬರುವಂತ ದಿನದಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡುವಂತ ದೃಷ್ಟಿಯಿಂದ ಖಂಡಿತ ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ಪ್ರಧಾನಿಯವರು 20ನೇ ತಾರೀಕು 20 ಲಕ್ಷ ಜನಕ್ಕೆ ಕೊಡುವಾಗ ನಮ್ಮ ಕರ್ನಾಟಕದ ಕೂಡ 4 ಲಕ್ಷ ಜನ ಇದ್ದಾರೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಹಳ ಖುಷಿಯಿಂದಲೇ ನಾವು ಮೆನ್ಷನ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿ ಇದಕ್ಕೆ ಎಲ್ಲ ಅಧಿಕಾರಿಗಳ ವೇದಿಕೆ ನೀಡುವಂತ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಹಾಯ ಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, NSLC ಕಾಂಗ್ರೆಸ್ ಬರಬೇಕು ಅಂದ್ರೆ ರಾಜ್ಯ ಸರ್ಕಾರ ಒಂದು ಜಮೀನು ಕೊಡಬೇಕು. ಈಗಾಗಲೇ ಅವರು KSIDCO ಜಮೀನು ಕೊಡಕ್ಕೆ ಈಗಾಗಲೇ ಒಪ್ಕೊಂಡಿದ್ದಾರೆ. ನಿನ್ನೆ ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ಮಾತಾಡಿದ್ದೆ, ತಕ್ಷಣ ಮಾಡಿಸಿ ಅಂತ ಹೇಳಿ ಎರಡು ಕೆಲಸಕ್ಕೆ ಫೋನ್ ಮಾಡಿದೆ. ಒಂದು ನಮ್ಗೆ NSLC ಜಮೀನು ಕೊಡ್ಬೇಕು, ಇನ್ನೊಂದು ನಮ್ಗೆ ಮೆಟ್ರೋಲಾಜಿಕಲ್ ಡಾಕ್ಟರ್ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಮಳೆ ಬಂದ್ರೆ ಮುಳುಗುತ್ತೆ, ಯಾಕಂದ್ರೆ ಮಳೆ ಯಾವಾಗ ಬರುತ್ತೆ ಅಂತ ನಮ್ಮವ್ರಿಗೆ ಗೊತ್ತಿಲ್ಲ. ನಮ್ದು ಈಗ ಸೌತ್ ಇಂಡಿಯಾಕ್ಕೆ ಡಾಪ್ಲರ್ ಇರೋದು ಮೆಟ್ರೋಲಾಜಿಕಲ್, ಮಳೆ ಎಷ್ಟು ಬರುತ್ತೆ, ಬಿಸಿಲು ಎಷ್ಟು ಬರುತ್ತೆ, ಯಾವ್ದು ಹವಾಮಾನ ಇಲಾಖೆಯನ್ನ ಮೆಜರ್ ಮಾಡುವಂತ ಮೆಷಿನ್ ಇರೋದು ವಿಶಾಖಪಟ್ಟಣಂ ಅಂತ ಮತ್ತು ಗೋವಾ. ನಾವ್ ಅದನ್ನು ಡಿಪೆಂಡ್ ಆಗಿದ್ದೀವಿ ಕರ್ನಾಟಕದವರು. ಅದಕ್ಕಾಗಿ ನಮ್ಗೆ ಗೊತ್ತಾಗ್ತಿಲ್ಲ ಏನಾಗ್ತಾ ಇದೆ ಅಂತೇಳಿ. ಅದಕ್ಕಾಗಿ ನಮ್ಮ ಒಂದು ಆಗ್ರಹ ಇತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಡಾಪ್ಲರ್ ಆಗ್ಬೇಕು ಅಂತ ಹೇಳಿ. ಈಗಾಗಲೇ ಅದಕ್ಕೆ ಎತ್ತರ ಪ್ರದೇಶ ಅಲ್ಲ ಅಂದ್ರೆ ಅಡ್ಡ ಯಾವ್ದು ಸಿಗ್ಬಾರ್ದು, ಅದು ರೊಟೇಟ್ ಆಗ್ತಾ ಇರುತ್ತೆ ರಾಡಾರ್ ತರ. ಅದಕ್ಕಾಗಿ ಅಂತ ಜಾಗವನ್ನ ಇವತ್ತು ವಿಶ್ವ ನೀಡಮ್ ಅಲ್ಲಿ ಏರೋಹಳ್ಳಿ ಹತ್ರ ವಿಶ್ವ ನೀಡಮ್ ಅಲ್ಲಿ ನಾವು ಹುಡುಕಿದೀವಿ. ಮೊನ್ನೆ ಅವರೇ ಬಂದು ಡೆಲ್ಲಿಯಿಂದ ಸೈಂಟಿಸ್ಟ್ ಹೈದರಾಬಾದ್ ಇಂದ ಸೈಂಟಿಸ್ಟ್ ಎಲ್ಲ ಬಂದು ಹುಡುಕಿದ್ದಾರೆ ಅದು ವಿಶ್ವ ನೀಡಮ್ ಅಲ್ಲಿ ಆಗ್ಬೋದು ಅನ್ನಂತ ಹೇಳಿದ್ದಾರೆ. ಆದ್ರೆ ಅವ್ರು ಯಾವ ಜಾಗ ಅಂದ್ರೆ ಮತ್ತೆ ಅದು ಪ್ರಾಬ್ಲಮ್ ಇದೆ, ಕೇಸ್ ಅಲ್ಲಿದೆ, ಅದ್ರ ಪಕ್ಕದಲ್ಲಿ ನಾನು ಕೊಡಿಸ್ಬೇಕು ಅನ್ನೋಂತ ಒಂದು ಪ್ರಯತ್ನವನ್ನ ಈ ಎರಡು ವಿಚಾರಕ್ಕೆ ನಾನು ಶಾಲಿನಿ ರಜನೀಶ್ಗೆ ನಿನ್ನೆ ಸರ್ಕಾರಕ್ಕೆ ಮಾತಾಡಿದ್ವಿ. ಅದು ಆದಷ್ಟು ಬೇಗನೆ ಆಗ್ಬೇಕು. ಮತ್ತೆ ರಾಜೇಂದ್ರ ಅವರು NSLC ಜಾಗವನ್ನ ನೀವೇ ಫಾಲೋ ಅಪ್ ಮಾಡಿ ನಮ್ಮ ಸಂಸ್ಥೆಯಿಂದ ಬರುವಂತ ಆದ್ರೆ ನಾವು ನಮ್ಮ ಸ್ಕಿಲ್ಲಿಂಗ್ ಮತ್ತೆ ಅಪ್ ಸ್ಕಿಲ್ಲಿಂಗ್ಗೆ ನಮ್ಮ ಲೇಬರ್ಸ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ಈ ಸಂದರ್ಭದಲ್ಲಿ ಯಾರ್ಯಾರು ಸ್ಟಾಲ್ ಹಾಕಿದ್ದೀರಾ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಖಂಡಿತ ನಿಮ್ಮೆಲ್ಲರ ಜೊತೆ ನಾವು ಇರ್ತೀವಿ, ಸರ್ಕಾರವಾಗಿ ನಾವು ಇರ್ತೀವಿ, ನಮ್ಮ ಗಮನಕ್ಕಿಂತ ಯಾವುದೇ ಸಮಸ್ಯೆಗಳಿದ್ರೆ ತರಬಹುದು ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಮನಸ್ಸು ಬಹಳ ಖುಷಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೀವಿ ಅನ್ನುವಂಥದ್ದನ್ನು ಹೇಳಿ ನಿಮ್ಗೆ ವಹಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.